ಬಿಜೆಪಿ ಶಾಸಕ ಸಿದ್ದು ಸವದಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ. ತೇರದಾಳ ಶಾಸಕ ಸಿದ್ದು ಸವದಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಬಂದಿದೆ. ರಾಜು ದೇಸಾಯಿ ಅನ್ನೋರು ಬೆಂಗಳೂರು ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ತೇರದಾಳ ಕ್ಷೇತ್ರದ ಹಳಿಂಗಳಿ ಗ್ರಾಮದ ರಾಜು ದೇಸಾಯಿ ದೂರು ಕೊಟ್ಟಿದ್ದಾರೆ. ಸಿದ್ದು ಸವದಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಏನು ಕೇಳಬಂತು. ಸಿದ್ದು ಸವದಿ ತಮ್ಮ ಹೆಸರಿನಲ್ಲಿ ಪುತ್ರರು ಪತ್ನಿ ಸಹೋದರರು ಆಪ್ತರ ಹೆಸರಿನಲ್ಲಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರೋ ಆರೋಪ ಇವರ ಮೇಲೆ ಕೇಳಬಂದಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ ತೇರದಾಳ ಬೆಳಗಾವಿ ಸುವರ್ಣ ಸೌಧದ ಬಳಿ ಸೇರಿ 100 ಎಕರೆ ಜಮೀನನ್ನು ಖರೀದಿಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಬಂದಿದೆ. 3 ವರ್ಷದ ಅವಧಿಯೊಳಗೆ ಭೂಮಿ ಖರೀದಿ ಮಾಡಿದ್ದಾರೆ. ಆಸ್ತಿ ಖರೀದಿ ಮೂಲ ಯಾವುದು, ಎಲ್ಲಿಂದ ಬಂತು ಇವರಿಗೆ ಇಷ್ಟೊಂದು ದುಡ್ಡು ಅನ್ನೋದನ್ನ ತನಿಖೆ ಆಗಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡಿದ್ದಾರೆ. ತೇರದಾಳ ಶಾಸಕ ಸಿದ್ದು ಸವದಿ ಸಹೋದರರಾದ ಏಗಪ್ಪ ಸವದಿ ರಮಣ್ಣ ಸವದಿ ಸಿದ್ದು ಸವದಿ ಮಗ ವಿದ್ಯಾಧರ ಸವದಿ ಸೇರಿ 4 ವಿರುದ್ಧ ಒಟ್ಟು ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಜನವರಿ 18ನೇ ತಾರೀಕಿನಂದು 2023 ರಂದು ಅಂದ್ರೆ ಮೊನ್ನೆ ದೂರು ದಾಖಲಾಗಿದೆ. ಸೂಕ್ತ ತನಿಖೆ ನಡೆಸಬೇಕು ಅಂತ ಲೋಕಾಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕರಿಗೆ ಈಗ ಸಂಕಷ್ಟ ಎದುರಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಾನು ಹಳಿಂಗಿ ಗ್ರಾಮದ ರಾಜು ನೇಮಿನಾಥ್ ನಂದೇಪುರ ಅಂತೇಳಿ. ನಮ್ಮ ತೇರದಾಳ ಕ್ಷೇತ್ರದ ಶಾಸಕರಾದಂಥ ಸಿದ್ದು ಸೌದಿಯವರ ಮೇಲೆ ಅಕ್ರಮ ಆರೋಪ ಕೇಸ್ ಮಾಡಿದ್ದೀನಿ ಲೋಕಾಯುಕ್ತಿಗೆ. ಆಧಾರ ಸಹಿತವಾಗಿ ಅವರು ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು 80ರಿಂದ 90 ಕೋಟಿವರೆಗೆ ಅಕ್ರಮ ಆಸ್ತಿ ಮಾಡ್ಯಾರ ಅವರ ಆಪ್ತರ ಹೆಸರಲ್ಲಿ ಅವ್ರ ಮಕ್ಕಳ ಹೆಸರಲ್ಲಿ. ಅದ್ರದ್ದು ತನಿಖೆ ಮಾಡೋಕ್ಕೆ ಒಂದು ಲೋಕಾಯುಕ್ತ ಕೇಸ್ ಮಾಡಿದ್ವಿ. ಲೋಕಾಯುಕ್ತರು ನಮಗೆ ಸಹಕಾರ ಮಾಡ್ಯಾರ, ಉತ್ತಮ ರೀತಿಯಲ್ಲಿ ತನಿಖೆ ಮಾಡ್ತೀವಿ ಅಂತೇಳಿ ಸಹಕಾರ ಮಾಡ್ಯಾರ. ಇದರ 80-90 ಕೋಟಿ ಆಸ್ತಿ ಮೂಲ ಎಲ್ಲಿಂದ ಅಂತೇಳಿ ನಾವು ಒಂದು ಪ್ರಶ್ನೆ ಮಾಡಿದ್ವಿ ಲೋಕಾಯುಕ್ತರಿಗೆ. ಶಾಸಕರು ಇಷ್ಟೊಂದು ಆಸ್ತಿ ಎಲ್ಲಿಂದ ಬರ್ತದೆ ಅಂತೇಳಿ ಅದನ್ನು ತನಿಖೆ ಮಾಡಿರಿ ಅಂತೇಳಿ ಕಂಪ್ಲೇಂಟ್ ಮಾಡಿದ್ವಿ. ಸಾಕಷ್ಟು ಕಡಿ ಮೆಷಿನ್ ಹಾಕ್ಯಾರ ಅವರು ಚಿಮ್ಮಡದಲ್ಲಿ, ಸ್ಕೂಲ್ಗಳು ಮಾಡ್ಯಾರ, ಈ ಥರ ಇನ್ನೂ ಅನೇಕ ರೀತಿ ಅಕ್ರಮಗಳ ಆಸ್ತಿ ಮಾಡ್ಯಾರ ಸಾಕಷ್ಟು ಅವ್ರ ಆಪ್ತರ ಹೆಸರಲ್ಲಿ. ಅದು ಎಲ್ಲಿಂದ ಮೂಲ ಎಲ್ಲಿಂದ ಬರ್ತದೆ ಶಾಸಕರಿಗೆ ಅದೊಂದು ಯಕ್ಷ ಪ್ರಶ್ನೆ ಆಗೈತಿ. ತೇರದಾಳದಲ್ಲಿ ಎಲ್ಲ ಕಡೆ 40% ಇದ್ದರೆ ಇಲ್ಲಿ 40% ಇಲ್ಲ, 80% ಅಂತೇಳಿ ನಮ್ಮ ಅನಿಸಿಕೆ. ಯಾಕಂದರೆ ಇಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ಯಾರ, ಬರೀ ಪೇಪರ್ನ ಕೆಲಸ ಇದೆ, ಅಲ್ಲಿ ಕೆಲಸಗಳ ಗುಣಮಟ್ಟ ಇಲ್ಲ. ಹಿಂಗಾಗಿ ಅನೇಕ ರೀತಿ ಅಕ್ರಮಗಳು ಮಾಡ್ಯಾರ. ಅದಕ್ಕೆ ನಮ್ಮದೊಂದು ಒತ್ತಾಯ ಐತಿ ಸರ್ಕಾರಕ್ಕೆ. ಇದನ್ನು ನಾನು ಹಳಿಂಗಿ ಗ್ರಾಮದ ರಾಜು ನೇಮಿನಾಥ್ ನಂದೇಪುರ ಅಂತೇಳಿ. ನಮ್ಮ ತೇರದಾಳ ಕ್ಷೇತ್ರದ ಶಾಸಕರಾದಂಥ ಸಿದ್ದು ಸೌದಿಯವರ ಮೇಲೆ ಅಕ್ರಮ ಆರೋಪ ಕೇಸ್ ಮಾಡಿದ್ದೀನಿ ಲೋಕಾಯುಕ್ತಿಗೆ. ಆಧಾರ ಸಹಿತವಾಗಿ ಅವರು ಬೆಳಗಾವಿ ಹಾಗೂ ಬಾಗಲಕೋಟೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.